ಬೆಂಗಳೂರಿನಿಂದ ಬಂಡೀಪುರಕ್ಕೆ ಪ್ರಹ್ಲಾದ್ ಮೋದಿ ಅವರು ತೆರಳ್ತಾ ಇದ್ರು, ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು, ಬಟ್ ಅಪಘಾತ ಆದ್ರು ಎಲ್ಲರೂ ಕೂಡ ಸುರಕ್ಷಿತರಾಗಿದ್ದಾರೆ. ಬೆಂಗಳೂರಿನಿಂದ ಬಂಡೀಪುರಕ್ಕೆ ಪ್ರಹ್ಲಾದ್ ಮೋದಿ ಅವರು ಸಾಕಷ್ಟು ಜನರ ಜೊತೆ ಹೋಗ್ತಾ ಇದ್ರು. ಮೈಸೂರಿನ ಕಡಕುಳ ಬಳಿ ಅವರ ಬೆನ್ಸ್ ಕಾರು ಅಪಘಾತಕ್ಕೀಡಾಗಿರೋದು, ಪ್ರಹ್ಲಾದ್ ಮೋದಿ ಸಹೋದರ ಅಂದ್ರೆ ಪ್ರಹ್ಲಾದ್ ಮೋದಿ ಅವರು ಕಾರು ಅಪಘಾತ ಆಗಿರೋದು, ಮೋದಿ ಅವರ ಸಹೋದರ ಅಂದ್ರೆ ಅವ್ರಿಗೇನು ಆಕ್ಸಿಡೆಂಟ್ ಆಗಬಾರ್ದ ಹಾಗಲ್ಲ. ಸೊ ಐಡೆಂಟಿಟಿ, ಸೊ ಯಾರಪ್ಪ ಈಗ ಕರ್ನಾಟಕದವರಾದ್ರೆ ಈ ಉಂತವರು ಇಂಥ ಜಿಲ್ಲೆಯವರು ಇಂಥ ಊರಿನವರು ಅಂತ ಗೊತ್ತಾಗುತ್ತೆ. ಬಟ್ ಪ್ರಹ್ಲಾದ್ ಮೋದಿ ಅವರು ಮೋದಿ ಅವರ ಸಹೋದರ ಆಗಿರೋದ್ರಿಂದ, ಪ್ರಧಾನಿ ನರೇಂದ್ರ ಮೋದಿ ಅವರ ಸಹೋದರ ಆಗಿರೋದ್ರಿಂದ, ಸೊ ಅದೊಂದು ವಿಚಾರ. ಸೊ ಜೊತೆಗೆ ಅವರೆಲ್ಲರೂ ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ತುಂಬಾ ಜನ ಇದ್ರು ಅಂತ ಕೂಡ ಅಂತ ಅನ್ಸುತ್ತೆ. ಬೆನ್ಸ್ ಕಾರು ಅಪಘಾತ ಆಗಿರೋದು ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀನಿ ಅಂದ್ರೆ ಭೀಕರವಾಗಿ ಅಪಘಾತ ಆಗಿದೆ. ಸೊ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸೊ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಆ ಬೆನ್ಸ್ ಕಾರ್ನ ಮುಂಭಾಗ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಮಧ್ಯಾಹ್ನ 1:30 ಸುಮಾರಲ್ಲಿ ಮೈಸೂರಿನ ಕಡಕೋಳ ರಸ್ತೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಹೋದರರು ಸಾಕ್ತಾ ಇದ್ದಂತಹ ಕಾರ್ ಅಪಘಾತವಾಗಿದೆ. ಅವರೆಲ್ಲರೂ ಕೂಡ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಕೂಡ ದಾಖಲು ಮಾಡಲಾಗಿದೆ. ಈಗ ಅದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ವೈದ್ಯರು ಕೂಡ ಇದ್ದಾರೆ. ಸರ್, ಇವತ್ತು ಎಷ್ಟು ಗಂಟೆಗೆ ಆಗಿದಂತಹ ಆಕ್ಸಿಡೆಂಟ್, ಎಷ್ಟೊತ್ತಿಗೆ ಬಂದರು ಇವರೆಲ್ಲರೂ? ಈಗ ನಮ್ಮ ಆಸ್ಪತ್ರೆಗೆ ಸುಮಾರು ಒಂದೂವರೆಯಷ್ಟೊತ್ತಿಗೆ ಒಂದು 5 ಜನ ಕಡಕೋಳ ಜೊತೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿ ಕರ್ಕೊಂಡು ಬಂದರು. ಎಮರ್ಜೆನ್ಸಿಗೆ ದಾಖಲು ಮಾಡಿದ್ರು. ಎಮರ್ಜೆನ್ಸಿಗೆ ದಾಖಲು ತಕ್ಷಣ ನಮಗೆ ಇನ್ಫಾರ್ಮೇಶನ್ ಪ್ರಕಾರ ಮೋದಿ ಅವರ ಬ್ರದರ್ಸು ಮತ್ತು ಅವ್ರ ರಿಲೇಟಿವ್ಸ್ ಅಂತ ನಮ್ಗೆ ಇನ್ಫಾರ್ಮೇಶನ್ ಪ್ರಕಾರ ಬಂತು. ತಕ್ಷಣ ನಾವು ಅವ್ರು ಬಂದವರು ಎಲ್ಲರಿಗೂ ಐಡೆಂಟಿಫೈ ಮಾಡಿ ಅವ್ರಿಗೆಲ್ಲ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟಿದ್ದೀವಿ. ಈ ಚಿಕಿತ್ಸೆಯಲ್ಲಿ ಒಬ್ಬರು ಮೋದಿ ಪ್ರಹ್ಲಾದ್ ಬಾಯಿ ಅಂತೇಳಿ, ಮೋದಿ ಅವರು ಬ್ರದರು ಅಂತ ನಮಗೆ ತಿಳಿತು. ಅದಲ್ಲದೆ ಮೇಹುಲ್ ಪ್ರಹ್ಲಾದ್ ಬಾಯಿ ಮೋದಿ ಅಂತೇಳಿ ಅವರು 40 ಇಯರ್ಸು. ಮಾಸ್ಟರ್ ಮೆಹತ್ ಮೆಹಲ್ ಮೋದಿ ಅಂತ ಮಗು, ಅದು 6 ವರ್ಷದ ಮೊಮ್ಮಗ ಅಂತ ತಿಳಿದು ಬಂತು. ಮತ್ತು ಸತ್ಯನಾರಾಯಣ ಅಂತ ಡ್ರೈವರು, ಮತ್ತು ಜಿಂದಾಲ್ ಮೋದಿ 35 ವರ್ಷದವರು. ಬಟ್ ಎಲ್ಲರೂ ಇಲ್ಲಿ ಬಂದಾಗ ತಕ್ಷಣ ಅಟೆಂಡ್ ಮಾಡಿದಾಗ ಯಾವುದು ಲೈಫ್ ಡೇಂಜರ್ ಇಲ್ಲ ಅಂಥೇಳಿ ಅವ್ರು ಬಂದಂಥ ಎಲ್ಲ ವ್ಯವಸ್ಥೆವಾದಿ ಮಾನಿಟರ್ ಅಂತ ಹೇಳ್ತೀವಿ, ಪಲ್ಸು ಬಿ ಪಿ ಎಲ್ಲ ನಾರ್ಮಲ್ ಇತ್ತು. ಎಲ್ಲರಿಗೂ ಒಂದು ಸಣ್ಣ ಪುಟ್ಟ ಗಾಯ ಆಗಿತ್ತು. ಪರೀಕ್ಷೆಗಳು ಆದಮೇಲೆ ಮಗುಗೆ ಸ್ವಲ್ಪ ಕಾಲು ನೋವು ಅಂತ ಹೇಳಿದಾಗ ಒಂದು ಎಕ್ಸ್ರೇ ಮಾಡಿದಾಗ ಆ ಮಗುಗೆ ಒಂದು ಸಣ್ಣದು ಟಿಬಿಯಾ ಅಂತ ಏನು ಹೇಳ್ತೀವಿ ಎಡಗಡೆ ಇದರಲ್ಲಿ ಒಂದು ಸಣ್ಣ ಫ್ರ್ಯಾಕ್ಚರ್ ಅಂತ ಕಂಡು ಬಂತು. ಅದು ಬಿಟ್ಟರೆ ಬೇರೆ ಯಾವ ರೀತಿಯಾದ ಗಾಯಗಳಾಗಲಿ ಸೀರಿಯಸ್ನೆಸ್ ಆಗಲಿ ಯಾರಿಗೂ ಒಂಥರ ಬ್ಲಡ್ ಹೋಗಿರೋದಾಗಲಿ ಅದು ಯಾವುದು ಇಲ್ಲ. ಆರಾಮಾಗಿದ್ದಾರೆ, ಎಲ್ಲ ಕಾನ್ಶಿಯಸ್ ಆಗಿದ್ದಾರೆ. ಮೋದಿ ಅವರ ಸಹೋದರರಿಗೆ ಏನಾಗಿದೆ? ಅವರು ಫೇಸ್ನಲ್ಲಿ ಮಾತ್ರ ಸಣ್ಣ ಪುಟ್ಟ ಗಾಯ ಇದೆ, ಈ ಕನ್ನಡಕ ಹಾಕೋತಾರಲ್ಲ ಆ ಏರಿಯಾದಲ್ಲಿ ಸಣ್ಣ ಪುಟ್ಟ ಗಾಯಗಳಿದೆ. ಈಗ ತಾನೇ 2-3 ಸರಿ ಹೋಗಿ ಮಾತಾಡ್ಕೊಂಡು ಬಂದಿದ್ದೀವಿ, ಎಲ್ಲ ಕಾನ್ಶಿಯಸ್ ಇದ್ದಾರೆ. ಕೇಳಿದೆ ಅವ್ರಿಗೆ, ಆ ಪೈಸೆ ಹೇ ಅಂತ, ನಾ ಮಚ್ಚ ಹೇ ಕುಚ್ ಪ್ರಾಬ್ಲಮ್ ನೀ. ಅವ್ರಿಗೂ ಹೇಳಿದೆ ನಾನು, ನಿಮ್ಮ ಬಾಕಿಯವ್ರು ಯಾರು ಆಡಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ, ನಥಿಂಗ್ ಟು ವರಿ. ನಿಮ್ಮ ಮೊಮ್ಮಗ, ನಿಮ್ಮ ಲೇಡೀಸ್ ಯಾರು ಆಡಿದ್ರು ಆ ಓಲೋಗ್ಬಿ ಅಚ್ಚ ಅಂತ ತಿಳಿಸಿದ್ದೀನಿ. ಅವ್ರಿಗೆ ಎಲ್ಲರಿಗೂ ಚೆನ್ನಾಗಿ ಅಟೆಂಡ್ ಮಾಡ್ತಾ ಇದ್ದಾರೆ, ನಮಗೇನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಅವರ ಮೊಮ್ಮಗನಿಗೆ ಒಂದು ಟ್ವಿಸ್ಟ್ ಪೆಟ್ಟಾಗಿದೆ. ಹೌದು, ಅವ್ರ ಮೊಮ್ಮಗನಿಗೆ 6 ವರ್ಷದ ಮೆಹಂತ್ ಅಂತ ಹೇಳಿದ್ನಲ್ಲ, ಅವನಿಗೆ ಒಂದು ಫ್ರ್ಯಾಕ್ಚರ್ ಆಗಿದೆ. ಅಂದರೆ ಯಾವ ಥರ ಆಯಿತು ಅಂತ ಏನೋ ಹೇಳಿದ್ರೆ ಡಾಕ್ಟರ್? ಅವ್ರು ಹೇಳಿದ ಪ್ರಕಾರ, ನಮ್ಮ ಇನ್ಫಾರ್ಮೇಶನ್ ಪ್ರಕಾರ ಅಲ್ಲಿ ಕಡ್ಕೊಳ್ದ ಹತ್ರ ಡ್ರೈವರ್ ಸ್ವಲ್ಪ ಡಿವೈಡರ್ ಹೊಡೆದು ಸ್ವಲ್ಪ ಆಕ್ಸಿಡೆಂಟ್ ಆಯಿತು ಅಂತ ಇನ್ಫಾರ್ಮೇಶನ್. ಎಲ್ಲಿಗೆ ಹೋಗ್ತಾ ಇದ್ರೆ ಅಂತ ಹೇಳಿದ್ರೆ? ಇಲ್ಲ, ಬಂಡೀಪುರ ಅನ್ನೋದು ಊಟಿ ಕಡೆ ಅಂತ ನಮ್ಮ ಇನ್ಫಾರ್ಮೇಶನ್ ಬಂದಿದ್ದಷ್ಟೇ. ಆಕ್ಚುಲ್ ಆಗಿ ನಮಗೆ ಗೊತ್ತಾಗಿಲ್ಲ. ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಎಲ್ಲರೂ? ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ, ಚೆನ್ನಾಗಿ ಮಾತಾಡ್ತಾರೆ. ಮೋದಿ ಅವರ ಸಹೋದರ ಜೊತೆಗೆ ಮಾತಾಡಿ, ಈಗ ತಾನೇ ಮಾತಾಡ್ಕೊಂಡು ಬಂದೆ. ಚೆನ್ನಾಗಿದೆ, 2-3 ಸರಿ ಮಾತಾಡಿದ್ವಿ. ನಮ್ಮ ಫುಲ್ ಟೀಮು ಎಲ್ಲರೂ ಅಟೆಂಡ್ ಮಾಡಿದ್ದಾರೆ, ಎಲ್ಲ ಸೀನಿಯರ್ಸ್ ಅಟೆಂಡ್ ಮಾಡಿದ್ದಾರೆ, ಆರ್ಥೋಪೆಡಿಕ್ ಸರ್ಜನ್ಸು, ನ್ಯೂರೋ ಸರ್ಜನ್ಸು, ಎಮರ್ಜೆನ್ಸಿ ಸ್ಪೆಷಲಿಸ್ಟ್. ಬನ್ನಿ, ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆ ಪಿ ನಾಗರಾಜ್ ಜಾಯ್ನ್ ಆಗ್ತಾ ಇದ್ದಾರೆ ನೇರ ಸಂಪರ್ಕದಲ್ಲಿ. ನಾಗರಾಜ್, ಈಗ ಸದ್ಯದ ಮಟ್ಟಿಗೆ ಅವ್ರನ್ನೆಲ್ಲರೂ ಕೂಡ ಡಿಸ್ಚಾರ್ಜ್ ಮಾಡ್ತಾರಂತ, ಡಾಕ್ಟರ್ಸ್ ಏನು ಹೇಳಿದಾರೆ ಆ ವಿಚಾರದಲ್ಲಿ ಸಂಬಂಧಪಟ್ಟ ಹಾಗೆ? ಶ್ರುತಿ, ಈಗ ಏನು ಮೋದಿ ಸಹೋದರರ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಎಲ್ಲ ಅಂಶಗಳು ಕ್ಲಿಯರ್ ಆಗಿದ್ದಾವೆ. ಒಟ್ಟು 2 ಕಾರಿನಲ್ಲಿ ಮೋದಿ ಅವರ ಸಹೋದರರ ಕುಟುಂಬದವರು ಬಂಡೀಪುರಕ್ಕೆ ತೆರಳ್ತಾ ಇದ್ದಂಥವು. ಈ ಒಂದು ಮುಂಭಾಗದ ಏನು ಕಾರ್ ಗಮನಿಸ್ತಾ ಇದ್ದೀರಿ, ಈ ಕಾರಿನಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಹೋದರ ಜೊತೆಗೆ ಅವರ ಮೊಮ್ಮಗ ಅವರು ಕೂಡ ಇದ್ದಂತಹದ್ದು ಇದೇ ಕಾರಿನಲ್ಲಿ. ಈ ಕಾರಿನ ಹಿಂಭಾಗದಲ್ಲಿ ಮತ್ತೊಂದು ಕಾರಿನಲ್ಲಿ ಪ್ರಧಾನಮಂತ್ರಿ ಮೋದಿ ಅವರ ಸಹೋದರರ ಮಗನ ಪತ್ನಿ ಮತ್ತು ಮಗ ಇಬ್ಬರು ಕೂಡ ಇದ್ದಂತಹದ್ದು ಆ ಒಂದು ಹಿಂಬದಿಯ ಕಾರಿನಲ್ಲಿ. ಮುಂಭಾಗದ ಈ ಕಾರು ನೇರವಾಗಿ ಮೈಸೂರಿನ ಕಡಕೊಳ ರಸ್ತೆಯ ಅಲ್ಲಿರುವಂಥ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಈ ಕಾರಿನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದರೆ ಇದು ಅತ್ಯಂತ ಭೀಕರವಾದಂಥ ಅಪಘಾತದ ರೀತಿಯಲ್ಲಿ ಕಾಣ್ತಾ ಇದೆ. ಆದರೆ ಐರನ್ ಕಾರ್ ಆಗಿರುವಂಥದ್ದು ಕಾರಣಕ್ಕೋಸ್ಕರವಾಗಿ ತತ್ಕ್ಷಣದಲ್ಲೇ ಏರ್ ಬ್ಯಾಗ್ಗಳು ಕೂಡ ಓಪನ್ ಆಗಿದೆ. ಪರಿಣಾಮವಾಗಿಯೇ ಯಾವುದೇ ರೀತಿಯಾದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಕ್ಸಿಡೆಂಟ್ ಆಗಿದ್ರೂ ಕೂಡ ಯಾವುದೇ ರೀತಿಯಾದಂಥ ಪ್ರಾಣಾಪಾಯಗಳು ಕೂಡ ಉಂಟಾಗಿಲ್ಲ. ಏನು ಡ್ರೈವರ್ ಸೀಟಿನ ಭಾಗದ ಟೈರ್ ಬ್ಲಾಸ್ಟ್ ಆಗಿದೆ. ಕೇವಲ ಬ್ಲಾಸ್ಟ್ ಮಾತ್ರ ಆಗಿಲ್ಲ, ಆ ಒಂದು ಭಾಗದಿಂದ ಕಿತ್ತು ಹೊರಗಡೆ ಬಂದಿದೆ. ಆ ಲೆವೆಲ್ಗೆ ಈ ಒಂದು ಆಕ್ಸಿಡೆಂಟ್ ಆಗಿರುವಂಥದ್ದು. ಏನು ಕೇವಲ ಒಂದು ರೀತಿಯಾದಂಥ ಕೇವಲ ಏನು ಡಿವೈಡರ್ಗೆ ಟಚ್ ಆಗಿರುವಂಥದ್ದಲ್ಲ, ಇಂಥದ್ದೊಂದು ಐರನ್ ಮಾಡೆಲ್ನ
ಕಾರಿನ ಒಂದು ಭಾಗವೇ ಒಂದು ಭಾಗದಲ್ಲಿ ಕಿತ್ತು ಬರಬೇಕು ಅನ್ನೋದಾದರೆ ಯಾವ ರೀತಿಯಾಗಿ ಆಕ್ಸಿಡೆಂಟ್ ಆಗಿರ್ಬೋದು ಅನ್ನುವಂಥದ್ದನ್ನು ಕೂಡ ಊಹೆ ಮಾಡ್ಕೊಳ್ಬೋದು. ಆದರೆ ತತ್ಕ್ಷಣದಲ್ಲಿ ಏರ್ ಬ್ಯಾಗ್ಗಳು ಕೂಡ ಓಪನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯಗಳು ಉಂಟಾಗಿಲ್ಲ. ಈ ಕಾರಿನ ಹಿಂಭಾಗದಲ್ಲೇ ಮತ್ತೊಂದು ವೈಟ್ ಕಾರ್ ಕೂಡ ಬರ್ತಾ ಇತ್ತು. ಆ ಕಾರು ಇದನ್ನು ಫಾಲೋ ಮಾಡ್ತಾ ಇದ್ದಂಥ ಕಾರಣಕ್ಕೋಸ್ಕರವಾಗಿ ಆ ಚಾಲಕನಿಗೂ ಕೂಡ ನಿಯಂತ್ರಣ ತಪ್ಪಿ ಅವನು ಕೂಡ ಈ ಕಾರಿಗೆ ಡಿಕ್ಕಿ ಹೊಡೆದಿದ್ದಾನೆ. ಪರಿಣಾಮವಾಗಿ ಆ ಕಾರಿನ ಮುಂಭಾಗದಲ್ಲೂ ಕೂಡ ಕೆಲವಷ್ಟು ಪೆಟ್ಟಾಗಿದ್ದಾವೆ. ಆದರೆ ಸದ್ಯಕ್ಕೆ ಈಗಾಗಲೇ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ ಮೊಮ್ಮಗನಿಗೆ ಅಂದರೆ ಮೊಮ್ಮಗ ಮೋದಿಯವರ ಸಹೋದರರ ಮಗನ ಮಗನಿಗೆ ಮಾತ್ರ ಒಂದಿಷ್ಟು ಕಾಲಿಗೆ ತೊಂದರೆ ಆಗಿದೆ, ಬಿಟ್ಟರೆ ಇನ್ನು ಉಳಿದಂತೆ ಯಾವುದೇ ರೀತಿಯಂತಹ ಅಪಾಯಗಳಿಲ್ಲ ಅಂತ ಈಗಾಗಲೇ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ಶ್ರುತಿ ಎಸ್ ನಾಗರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ. ನೋಡಿ, ಪ್ರಹ್ಲಾದ್ ಮೋದಿ ಅವರು ಪ್ರಯಾಣಿಸ್ತಾ ಇದ್ದಂತಹ ಕಾರು ಅಪಘಾತಕ್ಕೀಡಾಗಿದೆ. ಅಪಘಾತದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಅಂದ್ರೆ ಭೀಕರವಾಗಿ ಅಪಘಾತ ಆಗಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಆ ಕಾರಿನ ಡ್ರೈವರ್ ಸೀಟಿನ ಮುಂಭಾಗದ ಚಕ್ರ ಸಂಪೂರ್ಣವಾಗಿ ಬ್ಲಾಸ್ಟ್ ಆಗಿದೆ. ಸೊ ಆ ಪೋರ್ಷನ್ ಪೂರ್ತಿ ಹೋಗಿದೆ. ಸೊ ಬಟ್ ಯಾರಿಗೂ ಕೂಡ ಏನೇ ತೊಂದರೆ ಆಗಿಲ್ಲ. ಸೊ ಮಗುವಿಗೆ ಏನೋ ಸ್ವಲ್ಪ ಫ್ರಾಕ್ಚರ್ ಆಗಿದೆಯಂತ ಅದು ಸರಿ ಹೋಗುತ್ತೆ ಅನ್ನೋದು ವೈದ್ಯರ ಮಾತು ಕೂಡ. ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಸಹೋದರರಾಗಿರುವಂತಹ ಪ್ರಹ್ಲಾದ್ ಮೋದಿಯವರು ಅವತ್ತು ಅವರ ಕುಟುಂಬ ಕಡಕೋಳದ ಹತ್ರ ತೆರಳುತ್ತಾ ಇರಬೇಕಾದ್ರೆ ಕಾರು ಡಿವೈಡರ್ಗೆ ಹೊಡೆದು ಅವರ ಕುಟುಂಬದ ಸದಸ್ಯರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಪ್ರಹ್ಲಾದ್ ಮೋದಿಯವರ ಮುಖದಲ್ಲಿ ಸಣ್ಣದೊಂದು ತರ್ಚಿರೋದು ಬಿಟ್ಟರೆ ಅವ್ರಿಗೇನು ಸಮಸ್ಯೆ ಇಲ್ಲ. ಅವರು ಏನು ಆತಂಕ ಪಡುವಂಥದ್ದಕ್ಕೆ ಏನೂ ಅವಕಾಶಗಳು ಇಲ್ಲ. ಅವರು ಆರಾಮಾಗಿದ್ದಾರೆ, ಮಾತಾಡ್ತಾ ಇದ್ದಾರೆ. ಹಾಗೆ ಅವರ ಮಗ ಅವರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವರು ಕೂಡ